ಇನ್ನು ಮಂಗಳೂರು ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿನ್ನೆ ತಡರಾತ್ರಿ ವಿಪರೀತವಾದ ಮಳೆಯಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ರಾತ್ರಿ ಮಳೆ ಸುರಿದಿದೆ ಕಟೀಲು ಸಮೀಪದ ಮಾಂಜಲ್ ಬಳ್ಳಿ ಎಂಬಲ್ಲಿ ರಸ್ತೆಗೆ ಬಿದ್ದಿದೆ ಬೃಹತ್ತಾದ ಮರ ಹಾಗೆ ಮರ ಬಿದ್ದ ಪರಿಣಾಮ ಮೂರು ವಿದ್ಯುತ್ ಕಂಬಗಳು ಕೂಡ ಉರುಳಿ ಬಿದ್ದಿದೆ ಸಮಸ್ಯೆ ಆಗಿದೆ ಅಲ್ಲಿ ತುಂಬ ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ದಳದವರು ಆಗಮಿಸಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ದಪ್ಪ ದಪ್ಪ ಮರಗಳೆಲ್ಲ ರೋಡ್ಗೆ ಉರುಳು ಬಿದ್ದರೆ ಇಮಿಡಿಯೇಟಾಗಿ ಅದನ್ನು ಸ್ಥಳಾಂತರ ಮಾಡೋದಕ್ಕಾಗಲ್ಲ ಆಮೇಲೆ ಕೆಲವು ಮಾತ್ರ ನಿಮಗೆ ಸ್ಥಳೀಯ ಆಡಳಿತದವರು ಇನ್ನು ಕೆಲವು ಮರಗಳನ್ನು ತೆರವು ಮಾಡೋದಕ್ಕೆ ಇಂಥ ಮರಗಳನ್ನು ಅರಣ್ಯ ಇಲಾಖೆಯವರೇ ಬರಬೇಕಾಗತ್ತೆ ಅರಣ್ಯ ಇಲಾಖೆಯವರು ಬಂದು ಅದನ್ನು ಟೆಕ್ನಿಕಲಿ ಅದನ್ನು ಕಟ್ ಮಾಡಿ ಅದನ್ನು ಸ್ಥಳಾಂತರ ಮಾಡಬೇಕು ಹಾಗಾಗಿ ಸ್ವಲ್ಪ ದಿನ ಆಗುತ್ತೆ ನೋಡಿ ಕರೆಕ್ಟಾಗಿ ರೋಡ್ ಮಧ್ಯಕ್ಕೆ ಬಿದ್ದಿದೆ ವೆಹಿಕಲ್ಗಳು ಯಾವುದು ಪಾಸಾಗೋಕ್ಕಾಗಲ್ಲ ಅದನ್ನು ತೆರವು ಕಾರ್ಯಾಚರಣೆ ಕೂಡ ಆಗಬೇಕು ಇದ್ರ ಜೊತೆಗೆ ಮೂರು ವಿದ್ಯುತ್ ಕಂಬ ಬಿದ್ದಿದೆ ಅದನ್ನು ಸರಿಪಡಿಸಬೇಕು ಎಲ್ಲೆಲ್ಲಿಗೆ ಅದು ವಿದ್ಯುತ್ ಹೋಗಿರುತ್ತೆ ಹಳ್ಳಿಗಳು ಅಲ್ಲಿಗೆಲ್ಲ ಇವಾಗ ಕರೆಂಟ್ ಇರಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ ಕರಾವಳಿನಲ್ಲಿ ಮಳೆ ಇನ್ನೂ ಸರಿಯಾಗಿ ಶುರುವಾಗಿಲ್ಲ ಅಂತ ಬಟ್ ಈಗ ಗೊತ್ತಾಗ್ತಾ ಇದೆ ಮಂಗಳೂರು ಉಡುಪಿ ಉತ್ತರ ಕನ್ನಡ ಭಾಗದಲ್ಲಿ ನಿಧಾನವಾಗಿ ಮಳೆ ಜಾಸ್ತಿ ಆಗ್ತಿದೆ ಬಟ್ ಹವಾಮಾನ ಇಲಾಖೆಯವರ ಪ್ರಕಾರ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಈ ಸರ್ತಿ ವಿಪರೀತ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈಗ ಮಂಗಳೂರು ಉಡುಪಿ ಮುಂತಾದ ಭಾಗದಲ್ಲಿ ಮಳೆ ಬಿರುಸನ್ನು ಪಡ್ಕೋತಾ ಇದೆ ಈ ಸರ್ತಿ ಸಮ್ಮರ್ನಲ್ಲಂತೂ ಆ ಭಾಗದ ಜನ ವಿಪರೀತವಾಗಿ ಕಷ್ಟ ಅನುಭವಿಸಿದ್ರು ಟೆಂಪ್ರೇಚರ್ ತುಂಬ ಜಾಸ್ತಿ ಇತ್ತು ಈಗ ಮಳೆ ಸಾಕಷ್ಟು ಬಂದು ಭೂಮಿ ತಂಪಾಗಬೇಕು